ಪೂರ್ವಾಂಚಲಲ್ಲಿ ನಾಯಿ ಸೀದಾ ದಕ್ಷಿಣ ಹರಿ ಭಾವ್ಯತೋ ಪ್ರದೇಶ ಸೋಮಯಗಲ ಕಿತ ಪ್ರದೇಶ ಅಗತ್ಯ ಸಕ ತೋ ಪ್ರದೇಶ ಗರ್ಭೆ ತಡ್ಕ ಶ್ರೀ ಕಾಲಕಾಮ ಪರಶುರಾಮತೆ ಸನ್ನಿಧಿಂತು ಮಿಳ್ಳೋಸೆ ಮನೋತು ಸಂತೋಷ ಬೆಳ್ತಂಗಡಿ ತಾಲೂಕಾಸೆ ಗರ್ಭೆ ತಡ್ಕ ಕಪಿಲ ನಾಯಿಸೆ ತಟಾಂತು ಅಪರೂಪ ಭಾರಿ ಜಾಲು ಸೋಮಯಾಗು ಸಂಪನ್ನ ಜಾಲು ಹೇ ಸೋಮಯಾಗಲ ವೈದಿಕ ವಿದ್ವಾಂಸ ಘನಪತಿ ತಮಿಳ್ನಾಡು ಆಂಧ್ರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಅಂಠಿ ಏವುನಿ ಭಾಗವಹಿಸಾವನಿ ಅವ್ವಲ್ ಕರ್ಮಿ ತಲ್ಲೆ ಹೊಂದಿದ್ದೀನಿ ಶೃಂಗೇರಿ ಜಗದ್ಗುರು ಶುಭಾಶೀರ್ವಾದ ಸೋಮಯಾಗು ಸಂಪನ್ನ ಜಾಲು ಭಾರಿ ಅವ್ವಲು ಭಾರಿ ಫಲಕದ ಮಣವತಿ ಷಷ್ಠಿ ಯಾಗು ಸಂಪನ್ನ ಜಾಲು ಒಟ್ಟು ಸೋಮಯಾಗು ವೈದಿಕ ಅಂತ ಪರಿಶ್ರಮ ಅಂತು ಪರಿಪೂರ್ಣ ಭಾಗವಹಿಸಬೇಕೆಂತು ಪ್ರಸಂಚಿ ಕೆಲವು ಗೋಳೆಂದ ದಿಶನೈಸಲ್ಲೇ ದಾನಿ ವರ್ತಿ ಭಾರಿ ಅವ್ವಲ ರೀತಿಯ ಸಂಪನ್ನ ಜಾಲು
Yeah.
ಓಂ ನಮಃ
ಬ್ರಹ್ಮಣಿ ನಮ ಆಹವನೀಯಾಯ ಮಹಾವೇದ್ಯೈ ನಮೋ ನಮಃ. ಕಾಂಡದ್ವಯೋಪಪಾದ್ಯಾಯ ಕರ್ಮಬ್ರಹ್ಮಸ್ವರೂಪಿಣೇ ಸ್ವರ್ಗಾಪವರ್ಗದಾತ್ರೇ ಚ ಯಜ್ಞೇಶಾಯ ನಮೋ ನಮಃ. ಧರ್ಮಮೂಲವಾದ ವೇದೋಖಿಲೋ ಧರ್ಮಮೂಲಂ ಎನ್ನುವ ಮನುಸ್ಮೃತಿಯ ವಚನದಂತೆ ವೇದೋಕ್ತವಾದ ಈ ಯಜ್ಞವನ್ನು ಪಾವನವಾದಂತಹ ಈ ಭೂಮಿಯಲ್ಲಿ ಕಪಿಲಾ ನದಿ ತೀರದಲ್ಲಿ ಪರಶುರಾಮ ದೇವತೆಯ ಸಾನ್ನಿಧ್ಯದಲ್ಲಿ ಈ ಶುದ್ಧವಾದ ಯಜ್ಞಮಂಟಪದಲ್ಲಿ ಋತ್ವಿಜರನ್ನೊಳಗೊಂಡು ಅಗ್ನಿಷ್ಟೋಮ ಯಾಗವನ್ನು ಅನುಷ್ಠಾಪಿಸುತ್ತಿದ್ದೇವೆ. ಲೋಕಕಲ್ಯಾಣಾರ್ಥವಾಗಿ ಭಗವಂತನು ಈ ಸೃಷ್ಟಿಯ ಜೊತೆಗೆ ಈ ಯಜ್ಞ ಪರಂಪರೆಯನ್ನು ವೇದದಲ್ಲಿ ಹೇಳುತ್ತಾ ಏಷವೋಸ್ತ್ವಿಷ್ಟಕಾಮಧುಕ್ ಅಂತ ಹೇಳಿದ್ದಾರೆ. ಸಹಯಜ್ಞಾ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಾಂ ಅಂತ ವಿಶೇಷವಾಗಿ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಈ ಜಗತ್ತಿನ ಸೃಷ್ಟಿಯ ಜೊತೆಗೆ ಯಜ್ಞ ಪರಂಪರೆಯನ್ನು ಹೇಳುತ್ತಾ ಭಗವಂತ ಹೇಳ್ತಾನೆ. ಈ ಯಜ್ಞದ ವಿಶೇಷತೆ ಏನೆಂದರೆ, ಹೇಗೆ ಸೃಷ್ಟಿಯು ಇದೆಯೇ ಅದೇ ರೀತಿಯಲ್ಲಿ ಯಜ್ಞ ಸಂಸ್ಥೆಗಳು ನಿರ್ವಹಿಸುತ್ತವೆ. ಸೃಷ್ಟಿಯ ಪ್ರತಿಯೊಂದು ಕರ್ಮವನ್ನು ಈ ಯಜ್ಞದಲ್ಲಿ ನಾಲ್ಕು ವೇದದ ಋತ್ವಿಜರು ಸೇರಿಕೊಂಡು ಅದನ್ನು ಪುನಃ ಪುನರಾವರ್ತಿಸುತ್ತಾರೆ. ತನ್ಮೂಲಕ ಈ ಸೃಷ್ಟಿಯ ಕೃತಿಯಿಂದಲೂ ಭಗವಂತನನ್ನು ಆರಾಧಿಸುತ್ತಾರೆ. ಈ ಕರ್ಮ ವಿಶೇಷವಾದ ಈ ಯಜ್ಞಕ್ಕೆ ಅಗ್ನಿಷ್ಟೋಮ ಮಹಾಯಾಗ ಅಂತ ಹೆಸರು. ಈ ಯಾಗದಲ್ಲಿ ಋಗ್ಯಜು ಸಾಮಾಥರ್ವ ವೇದಿಗಳು ಸೇರಿಕೊಂಡು ಪರಮಾತ್ಮನಾದ ಭಗವಂತನನ್ನು ಪ್ರಕೃತಿ ಕೊಟ್ಟಂತಹ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಪುರೋಡಾಶ ಇತ್ಯಾದಿ ದ್ರವ್ಯಗಳಿಂದ ಯಜ್ಞೇಶ್ವರನ ಆರಾಧನೆ ಮಾಡಲಾಗ್ತದೆ. ಅದರಲ್ಲೂ ವಿಶೇಷವಾಗಿ ಸೋಮರಾಜನಿಂದ, ಅಂದರೆ ಔಷಧೋ ವೈ ಸೋಮೋ ರಾಜ ಅಂತ ಹೇಳಿದ್ದಾರೆ. ಸೋಮರಾಜ ಔಷಧಿಗಳಲ್ಲೆಲ್ಲದರಲ್ಲೂ ರಾಜನಾಗಿದ್ದಾನೆ. ಸೃಷ್ಟಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ತೃಣಮೂಲ ಕಾಷ್ಟವೂ ಕೂಡ ಔಷಧಿಯೇ ಸರಿ. ಆ ಔಷಧಿಯ ಯೋಗವು ನಮಗೆ ಗೊತ್ತಿರೋದಿಲ್ಲ. ಪ್ರತಿಯೊಂದರಿಂದ ಒಂದು ಉಪಯೋಗವಿರುತ್ತದೆ. ಅಂತಹ ಔಷಧಿ ವಿಶೇಷದಲ್ಲಿ ಸೋಮ ವನಸ್ಪತಿ ಎನ್ನುವುದು ರಾಜ ಅಂತ ಹೇಳಿಸ್ಕೊಳ್ತದೆ. ಆಯುರ್ವೇದದಲ್ಲಿ ಈ ಸೋಮ ವನಸ್ಪತಿಯ ಬಗ್ಗೆ ತುಂಬ ವಿಶೇಷ ವರ್ಣನೆಗಳಿದ್ದು, ಆ ಸೋಮ ವನಸ್ಪತಿಯ ಯಾಗವನ್ನು ವಸಂತ ಕಾಲದಲ್ಲಿ ಯಜ್ಞಾನುಷ್ಠಾನವನ್ನು ನಡೆಸಬೇಕು ಅಂತ ವೇದ ವಿಧಿಸ್ತಾ ಇದೆ. ಅಂತಹ ವೇದವಿಹಿತವಾದ ಕರ್ಮೋತ್ತಮವನ್ನು ಈ ಸ್ಥಾನದ ಎಲ್ಲ ಗ್ರಾಮಸ್ಥರು, ಸದ್ಭಕ್ತರು ಸೇರಿಕೊಂಡು ಈ ಸ್ಥಾನವನ್ನು ಪರಿಕಲ್ಪಿಸಿಕೊಟ್ಟಿದ್ದಾರೆ. ಋತ್ವಿಜರೆಲ್ಲರೂ ಸೇರಿಕೊಂಡು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಲೋಕ ಕಲ್ಯಾಣಾರ್ಥವಾಗಿ
ಯಾವುದೇ ವೈಯಕ್ತಿಕ ಕಾಮನೆಗಳನ್ನು ಇಟ್ಕೊಳ್ಳದೆ ಪರಮೇಶ್ವರನ ಪ್ರೀತಿಗಾಗಿ ಮಾಡಿದಂತಹ ಕರ್ಮವಿದು. ಈ ಕರ್ಮದಿಂದ ದೇಶದಲ್ಲಿ ಜನರ ವೈಯಕ್ತಿಕ ಸ್ವಾರ್ಥ, ಆಂತರಿಕ ಮತ್ಸರ, ಪರಸ್ಪರ ವಿದ್ವೇಷ ಇತ್ಯಾದಿಗಳಿಂದ ಉಂಟಾದಂತಹ ಅತಿವೃಷ್ಟಿಗಳು, ಅನಾವೃಷ್ಟಿಗಳು, ಇದರಿಂದ ಸಾಮಾನ್ಯ ಜನತೆ, ಪಶು ಪಕ್ಷಿ ಮೃಗಾದಿಗಳು, ವೃಕ್ಷಾದಿಗಳು, ಅಂಡಜ ಕೀಟಕಾದಿಗಳು ಇವೆಲ್ಲ ಕ್ಲೇಶಿಸಲ್ಪಡುತ್ತವೆ. ಆದ್ದರಿಂದ ಸುಮನಸ್ಕರಾಗಿ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲಿ ಭಗವಂತನನ್ನು ಕಾಣುತ್ತಾ ಇಡೀ ದಿವಸವೂ ಯಜ್ಞಾನುಷ್ಠಾನದಲ್ಲಿ ಭಗವಂತನ ಪ್ರೇರೇಪಣೆಯಿಂದ ಅವನ ಶ್ವಾಸೋಚ್ಛ್ವಾಸ ಮೂಲದಿಂದ ಕಂಡಂತಹ ಋಷಿಗಳು ಮಂತ್ರವೆಂಬ ಈ ಘನೀಭೂತ ಸಾಧನದಲ್ಲಿ ಋತ್ವಿಜರೆಲ್ಲರೂ ಯಜಮಾನರನ್ನು ಒಡಗೊಂಡು ಇದನ್ನು ಮಂತ್ರವನ್ನು ಹೇಳ್ತಾ ಆರಾಧಿಸುತ್ತಾ ಪ್ರಕೃತಿ ಕೊಟ್ಟಂತಹ ದ್ರವ್ಯವನ್ನು ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ ಅಂತ ಭಗವಂತನಿಗೆ ಪುನಃಸಮರ್ಪಣೆ ಮಾಡಲಿಕ್ಕೆ ಹೇಳಿದಂತಹ ಇದೊಂದು ಉತ್ತಮವಾದ ವಿಧಾನ. ಈ ವಿಧಾನವನ್ನು ಋತ್ವಿಜರೆಲ್ಲರೂ ಒಳಗೊಂಡು ಇಲ್ಲಿ 5 ದಿನವಾಗಿ ಆರಾಧಿಸುತ್ತಿದ್ದಾರೆ. ಈ ಯಾಗದ ವಿಶೇಷ ಫಲದಿಂದ ನದಿ ತಟಾಕದಲ್ಲಿ ಸುವೃಷ್ಟಿಯಾಗಿ ಅನ್ಯ ದೇಶದಲ್ಲಿ ನದಿ ಹರಿದೋಗಿ ಅದರಿಂದ ಸುಭಿಕ್ಷೆ ಉಂಟಾಗಿ ತನ್ಮೂಲಕವಾಗಿ ಮನುಷ್ಯರು ಯಾವ ಥರದ ದುರ್ಭಿಕ್ಷನ್ ದೇವಲೋಕೇಶು ಮನೂನ ಮುದಕಂಗೃಹೇ ಅಂತ ಹೇಳಿದ್ದಾರೆ. ಮನುಷ್ಯರಿಗೆ ಜಲವಿಲ್ಲದೆ ಇದ್ದರೆ ಕ್ಷಾಮ ಉಂಟಾಗ್ತದೆ, ಆ ಉದಕವಿಲ್ಲದೆ ಇದ್ದರೆ ಜೀವನ ಸಾಧ್ಯವೇ ಇಲ್ಲ. ಅದಕ್ಕೆ ಈ ನೀರಿಗೂ ಕೂಡ ಜೀವನ ಅಂತ ಹೆಸರು. ಆ ನೀರು ಎನ್ನುವುದು ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಅವಶ್ಯವಾಗಿ ಸುಯೋಗ್ಯ ಪ್ರಮಾಣದಲ್ಲಿ ಸಿಗಬೇಕು. ಅತಿವೃಷ್ಟಿ ಆಗ್ತಾ ಇದ್ದಲ್ಲಿಂದ ಮೋಡಗಳು ಅನಾವೃಷ್ಟಿಯ ಕಡೆಗೆ, ಯಾವ ದೇಶದಲ್ಲಿ ಅನಾವೃಷ್ಟಿ ನಡೆದಿದೆಯೋ ಅಲ್ಲಿ ಆ ಮೋಡಗಳು ವ್ಯತ್ಯಾಸವಾಗಿ ಅತಿವೃಷ್ಟಿ ಸ್ಥಾನದಲ್ಲಿ ಸುವೃಷ್ಟಿ, ಅನಾವೃಷ್ಟಿ ಸ್ಥಾನದಲ್ಲಿ ಉತ್ತಮ ವೃಷ್ಟಿಯಾಗಿ ಎಲ್ಲ ಕಡೆ ಜನರು ಸುಖದಿಂದ ಸುಭಿಕ್ಷೆಯಿಂದ ಉಳಿಬೇಕು ಹಾಗೂ ಭಗವಂತ ಹೇಳಿದಂಥ ಮಾರ್ಗದಲ್ಲಿ ನಡೆದು ಲೋಕಾಸ್ಸಮಸ್ತ ಸುಖಿನೋಭವಂತು ಅಂತ ಎಲ್ಲರಿಗೂ ಹಿತವನ್ನೇ ಅಪೇಕ್ಷಿಸುತ್ತಾ ಈ ಉತ್ತಮ ಕರ್ಮಾಂಗವನ್ನು ಋತ್ವಿಜನೊಳಗೊಂಡು ಯಜಮಾನರಿಂದಾಗಿ ಗುರುಗಳ ಅಪ್ಪಣೆಯಿಂದ ಈ ಸ್ಥಾನದಲ್ಲಿ ಪತೀತ ಪುನರ ಸಂಪ್ರೀತಿಯಿಂದ ಗುರುಗಳ ಪಾದಾನುಕ್ರಮಣದಿಂದ ಪುನೀತರಾದಂತಹ ಈ ಸ್ಥಾನವು ಈ ಉತ್ತಮ ಕ್ರತುವಿಗೆ ಒಂದು ನಾಂದಿಯಾಗಿದೆ. ಎಲ್ಲ ನದ ನದಿ ತಟಾಕಗಳಲ್ಲಿ ಇಂತಹ ಯಾಗಾದಿಗಳು ಮುಂದಿನ ದಿನಗಳಲ್ಲಿ ನಡೆದು ಲೋಕದಲ್ಲಿ ಸರ್ವತ್ರ ಸುಭಿಕ್ಷೆಯಾಗಲಿ, ನಮ್ಮ ದೇಶದ ಈ ಉಜ್ವಲ ಪರಂಪರೆ ಎಲ್ಲ ಕಡೆ ಬೆಳಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಮ್ಮ ವಾಣಿಗೆ ವಿರಾಮವನ್ನು ಹೇಳ್ತಾ ಇದ್ದೇವೆ. ಯಜ್ಞನಾರಾಯಣ ಭಗವಾನ್ ಕೀ ಜಯ. ಲೋಕಸ್ಸಮಸ್ತಾ ಸುಖಿನೋ ಭವಂತು, ಕಾಲೇ ವರ್ಷತು ಪರ್ಜನ್ಯಃ, ಪೃಥಿವೀ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತಃ, ಬ್ರಾಹ್ಮಣಸ್ಸಂತು ನಿರ್ಭಯಾಃ, ಸರ್ವೇತ್ರ ಸುಖಿನಸ್ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.